ಸಂಸ್ಕಾರವಚ್ಚೆ ಅಂದರೆ ಅಂದ್ರೆ ಸತ್ಯದೇವರ ಅಳಿಯ ಅಂತ ಆಯ್ತು ಯಾವಾಗ ಆಯ್ತು ನಿಮ್ಮ ಮದುವೆ ಇತ್ತೀಚೆಗೆ ಬರ್ತಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನಮ್ಮ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಬಹಳ ಸಂತೋಷ ಅಮ್ಮ ಹೇಳಿ ಏನ್ ವಿಷಯ ನಿಮ್ಮಿಂದ ತುಂಬಾ ನಿರೀಕ್ಷೆ ಮದುವೆ ಇದ್ದೀವಿ ನೀವೇ ನೋಡಿದ್ರಲ್ಲ ಚೈತ್ರಂಗೆ ಕಾಲಿಲ್ಲ ಸುಮಾರು ವರ್ಷಗಳಿಂದ ಹೀಗೆ ವೀಲ್ ಚೇರ್ ಮೇಲೆ ಕೂತಿದ್ದಾಳೆ ಇವಳಿಗೆ ಕಾಲು ಬರೋ ಹಾಗೆ ಮಾಡ್ಬೋದಾ ಏನಾಗಿತ್ತು ಮನೆಯ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು ಗುರುಜಿ ಓ ಹಾಗಾದ್ರೆ ಗುರ್ತಾ ಹೀಗಿರ್ಲಿಲ್ಲ ಇಲ್ಲ ಗುರುಜಿ ಒಮ್ಮೆ ಆಕ್ಸಿಡೆಂಟ್ ಆಗಿ ಬಲವಾಗ್ ಪೆಟ್ಬಿಟ್ಟು ಎರಡು ಕಾಲುಗಳು ಫ್ರ್ಯಾಕ್ಚರ್ ಆಗ್ಬಿಟ್ಟು ಸೊಂಟ ನರಗಳಿಗೂ ಬಲವಾಗ್ ಪೆಟ್ಬಿಟ್ಟು ನಡೆದಾಡೋದಕ್ಕೆ ಆಗ್ಲಿಲ್ಲ ಎಲ್ಲ ಪ್ರಯತ್ನ ಮಾಡಿದ್ರಿ ತಾನೆ ಹೌದು ಗುರುಜಿ ಎಲ್ಲ ತರ ಟ್ರೈ ಮಾಡಿ ಎಲ್ಲೂ ಆಗಲ್ಲ ಅಂತ ಹೇಳದ ಬೆಲೆ ಸುಳ್ಳಾಗಿದ್ದಾರೆ ಆದ್ರೆ ಮೊನ್ನೆ ಏನಾಯ್ತು ಇಷ್ಟು ವರ್ಷಗಳ ನಂತರ ಮತ್ತೆ ಕಾಲ್ ಬರುತ್ತೆ ಅಂತ ಯಾಕೆ ಅನ್ನಿಸ್ತಾ ಇದೆ ಅದನ್ನೇ ಹೇಳೋದಕ್ಕೆ ಹೊರಟಿದ್ದೆ ಗುರುಜಿ ಇವಳಿಗೆ ಒಮ್ಮೊಮ್ಮೆ ಏನಾದ್ರೂ ಅನ್ನಿಸ್ಬಿಡುತ್ತೆ ಅದನ್ನೇ ಪೇಂಟಿಂಗ್ ಮಾಡ್ತಾಳೆ ಆದ್ರೆ ಯಾಕೆ ಯಾವಾಗ ಅಂತ ಗೊತ್ತಿರಲ್ಲ ಆದ್ರೆ ಅವಳ ಮನಸ್ಸಿಗೆ ತುಂಬಾ ಬಲವಾಗಿ ಅನ್ನಿಸ್ದಾಗ ಏನಾದ್ರೂ ಹೇಳ್ತಾಳೆ ಇಲ್ಲಾಂದ್ರೆ ಚಿತ್ರ ಬಿಡ್ತಾಳೆ ಕೋಯಿನ್ಸಿಡೆನ್ಸ್ ಏನೋ ಗೊತ್ತಿಲ್ಲ ಇದುವರೆಗೂ ಅವಳು ಏನ್ ಹೇಳಿದಳೋ ಎಲ್ಲ ನಿಜ ಆಗಿದೆ ಇಷ್ಟು ದಿನ ಬೇರೆಯವ್ರ ವಿಚಾರದಲ್ಲಿ ಹೇಳ್ತಾ ಇದ್ಲು ಮೊನ್ನೆ ಕಾಲು ಬಂದು ನಡೆದಾಗಿ ಎದ್ದಿಂತಿದ್ಲು ನನ್ ಕಾಲು ಹೀಗಾದ್ಮೇಲೆ ಅದೇ ಮೊದಲನೇ ಸಾರಿ ಗುರುಜಿ ನಾನು ಎದ್ದಿಂತಿದ್ದು ನನ್ಗೆ ಎದ್ನಿಲ್ಬೇಕು ಅಂತ ತುಂಬಾ ಬಲವಾಗ ಅನಿಸ್ತಾ ಇತ್ತು ನನ್ನ ಒಳಮನ್ಸು ಎದ್ನಿಲ್ಲೋ ಎದ್ನಿಲ್ಲೋ ಅಂತ ಪ್ರೇರೇಪಿಸ್ತಿತ್ತು ನಾನು ಎದ್ದಿಂತ್ಬಿಟ್ಟೆ ತುಂಬಾ ವಿಶೇಷವಾಗಿದ್ದಿಲ್ಲಮ್ಮ ಹಿಂದೆ ನಿನ್ಗೆ ಈ ತರ ಯಾವಾಗಲೂ ಆಗಿತ್ತ ಇಲ್ಲ ಹಿಂದೆ ಯಾವತ್ತೂ ನನಗೆ ಹೀಗೆ ಅನಿಸೇ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಯಾಕೋ ತುಂಬಾ ಅನಿಸ್ತದೆ ಗುರುಜಿ ನನ್ ಕಾಲ್ ಸರಿ ಹೋಗುತ್ತಾ ಗುರುಜಿ ನನ್ ಮನ್ಸು ಹೇಳ್ತಿದೆ ನಾನು ಮತ್ತೆ ನಡೆದಾಡ್ತೀನಿ ಅಂತ ದಯವಿಟ್ಟು ಗುರುಜಿ ಏನಾದ್ರೂ ಮಾಡಿ ನೋಡೋಣ ಇರೋಣ ನಿನ್ನ ಆತ್ಮವಿಶ್ವಾಸ ನೋಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತದೆ ನೀನ್ ಹೇಳೋ ಕೇಳ್ತಾ ಇದ್ರೆ ನನ್ನ ಹೆಸರಿಗೆ ನಿನ್ನಲ್ಲಿ ಯಾವುದೋ ಒಂದು ವಿಶೇಷವಾದ ಚೈತನ್ಯ ಇದೆ ಆ ಚೈತನ್ಯನೇ ನಿನ್ಗೆ ಪ್ರೇರಣೆ ನೀಡ್ತಾ ಇದೆ ನನ್ನ ಹೆಸರೇ ನಿನ್ನ ಆ ಅಂತರ್ ಪ್ರೇರಣೆಯಿಂದಲೇ ನಿನ್ನ ಕಾಲು ಗುಣ ಆಗ್ಬೋದಮ್ಮ ಕೆಲವು ಪರಿಚಯ ಮಾಡಿ ಏನಾಗಿದೆ ಅಂತ ನೋಡ್ತೀನಿ ಬಾಮ್ಮ ಸರಿ ನಾವು ನಾಳೆ ಬನ್ನಿ ಏನ್ ಮಾಡ್ಬೋದು ಅಂತ ನಾನು ಕೇಳ್ತೇನೆ ಗುರುಜಿ ನನ್ ಕಾಲ್ ಬರುತ್ತಲ್ವಾ ಬರುತ್ತೆ ಅಂತ ನಿನ್ ಮನ್ಸೇ ಹೇಳ್ತಾ ಇದ್ದಲ್ಲಮ್ಮ ಯಾಕೆ ಯೋಚನೆ ಮಾಡಿದ್ಯ ಬರುತ್ತೆ ಗುರು
ಆಗ್ತಿದೆ ಗುರುಜಿ. ಇವತ್ತಿಂದ ನನ್ನ ಕಾಲಿನ ಟ್ರೀಟ್ಮೆಂಟ್ ಶುರು ಆಗ್ತಿದೆ. ನನಗೆ ನಂಬಿಕೆ ಇದೆ ನನ್ನ ಕಾಲ್ ಸರಿ ಹೋಗುತ್ತೆ ಅಂತ. ಅಷ್ಟಾದ್ರೆ ಸಾಕಿಲ್ಲ ದುಷ್ಯಂತವರೇ, ಚೈತ್ರಂತ ಪ್ರೇಷಿಸಿದ್ರೆ ನಾನು ನೋಡಿಲ್ಲ. ಅವಳು ಇಲ್ಲಿ ಬಂದಿದ್ದೇ ಒಂದು ಪವಾಡ. ಅವಳು ಇಲ್ಲಿ ಬಂದಿದ್ದು ಅವಳ ಆತ್ಮ ಪ್ರೇರಣೆಯಿಂದ. ಅವಳಿಗೆ ತನ್ನ ಕಾಲು ಸರಿ ಹೋಗುತ್ತೆ ಅನ್ನೋ ಭರವಸೆ ಇದೆಯಲ್ಲ, ಆ ಆತ್ಮವಿಶ್ವಾಸ ಇದೆಯಲ್ಲ, ಇದೇ ಅವಳ ಕಾಲನ್ನ ಸರಿ ಮಾಡಿದ್ರು. ದುಷ್ಯಂತವರೇ, ನಾನು ಇಷ್ಟು ಹೊತ್ತು ಮಾಡ್ತಾ ಇರುವಂತಹ ಚಿಕಿತ್ಸೆ ಸಪ್ತಕರ್ಮ ಕ್ರಿಯಾ ಯೋಗ. ಈ ಸಪ್ತಕರ್ಮ ಕ್ರಿಯಾ ಯೋಗ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾಯಿಲೆ, ಯಾವುದೇ ಒಂದು ಆರೋಗ್ಯ, ಯಾವುದೇ ಅದು ನಮ್ಮ ಇತ್ತೀಚಿನ ಆಧುನಿಕ ವೈದ್ಯಕೀಯ ಪದ್ಧತಿಯಿಂದ ಗುಣ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಪೂರ್ವಜನ್ಮದ ಕರ್ಮವೇ ಹೊರತು ಬೇರೆ ಅಲ್ಲ. ಈ ಪೂರ್ವಜನ್ಮದ ಕರ್ಮ ಅಂತ ಹೇಳಿದ್ರೆ ಏಳು ಜನ್ಮದಿಂದ ಕೂಡ ಬಂದಿರುವಂತಹ ಕೆಲವು ದೋಷ. ಆ ದೋಷ ನಿಮಗೆ ಬಂದಿದ್ರು ಕೂಡ ಈ ತರಹ ತೊಂದರೆಗಳಿಗೆಲ್ಲ ನೀವು ಒಳಗಾಗುವ ಸಾಧ್ಯತೆಗಳು ಇರುತ್ತೆ. ಅದನ್ನು ಗುಣ ಪಡ್ಕೊಳ್ಬೇಕಾದ್ರೆ ನಾವು ಸಂಚಿತ ಕರ್ಮದಿಂದ ಅದನ್ನು ಗುಣ ಮಾಡ್ಕೊಂಡು ಬಹುಶಃ ಹಿಂದಿನ ಜನ್ಮದ ಕರ್ಮದ ಫಲ ಅನ್ನೋದು ನೀವು ನಂಬ್ತೀರ ಅಂತ ಅನ್ಕೊಂಡಿದ್ದೀನಿ. ಹೌದು ಗುರುಜಿ, ಇದು ಹಿಂದಿನ ಜನ್ಮದ ಪಾಪದ ಕರ್ಮನೇ ಇರಬೇಕು. ಯಾಕಂದ್ರೆ ನಾನು ಎದುರಂತೆ ನಡೀತಿದ್ದೆ, ಓದ್ತಿದ್ದೆ, ಅಪ್ಡೇಟ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ, ಆದರೆ ಹೀಗಾಗೋಯ್ತು. ಹೌದಾ? ಆದರೆ ಈ ಸಂಚಿತ ಕರ್ಮದಿಂದ ಅದನ್ನೆಲ್ಲ ನಾವು ಗುಣ ಮಾಡ್ಕೊಳ್ಬೋದು. ದುಷ್ಯಂತವರೇ, ಬಹುಶಃ ನೀವು ನಂಬ್ತೀರಾ, ನಾವೆಲ್ಲ ವಾಸ ಮಾಡ್ಕೋಬೋದು ಈ ಭೂಮಿನ. ಈ ಭೂಮಿನೇ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರೋದು. ಇದೊಂದು ನಮ್ಗೆ ಈ ಭೂಮಿನಲ್ಲಿ ಯಾಕೆ ಕೊಡ್ತಾ ಇದ್ವಿ, ಇನ್ನೆಲ್ಲೋ ಮುಗ್ತಾ ಇದ್ವಿ. ನಮ್ಮ ಥರ ಈ ಭೂಮಿ ಕೂಡ ಉಸಿರಾಡ, ಆ ಉಸಿರಾಟದ ಗತಿಗೆ ಭೂಲಯ ಅಂತ ಕರೀತೇವೆ. ಜಿಯೋರಿದಮ್ ಅಂತ ಇಂಗ್ಲೀಷ್ನಲ್ಲಿ ಕರೀತೇವೆ. ಅವಾಗ ನಾ ಟೆಸ್ಟ್ ಮಾಡಿದ್ನಲ್ಲ, ಅವಳ ಜಿಯೋರಿದಮ್ ಎಷ್ಟು ಅಂತ. ಆ ಭೂಲಯ 12 cycles per minute, ಒಂದು ನಿಮಿಷಕ್ಕೆ 12 ಸಲ ಉಸಿರಾಡುತ್ತೆ ನಮ್ಮ ಭೂಮಿ. ಆ ಒಂದು ಭೂಲಯ ನಾವು ಹುಟ್ಟಿದಾಗ ನಮ್ಮ ದೇಹ ಮತ್ತು ಮನಸ್ಸಿಗೆ ಬಂದು ಸೇರ್ಕೊಂಡಿರುತ್ತೆ. ಯಾರು ಆ ಭೂಲಯವನ್ನು 12 ಸಿಕ್ಕಲೇ ಇಟ್ಕೊಳ್ತಾರೆ ಅವ್ರಿಗೆ ಯಾವುದೇ ತರಹದ ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಅಂದರೆ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಎಲ್ಲ ತರಹದ ಸಮಸ್ಯೆಗೆ ಮೂಲ ಕಾರಣ ಈ ಭೂಲಯ. ಗುರುಜಿ, ಈ ಕೇಳ್ತೀನಿ ಅಂತ ನಾವು ತಿಳ್ಕೊಬೋದು, ಈ ಚಿಕಿತ್ಸೆನೆಲ್ಲ ಚೈತ್ರ ಕಾಲವು ತಿಳಿದುಬಿಟ್ಟ? ಖಂಡಿತ ತಿಳಿದುಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಎಷ್ಟೊಂದು ನಂಬಿಕೆ ಇದೆ ಅಂತ ಹೇಳಿದ್ರೆ ಈ ಚಿಕಿತ್ಸೆಯಲ್ಲಿ ಹಾಗೂ ತನ್ನ ಆತ್ಮವಿಶ್ವಾಸದಲ್ಲಿ, ಆ ಆತ್ಮವಿಶ್ವಾಸನೇ ಅವ್ರಿಗೆ ತಾನು ಬರೋ ಥರ ಮಾಡುತ್ತೆ. ಸರಿ ಕೊಡು ಕೂಡ ನಂಬಿಕೆಯಿಂದ ಮಳೆನೆ ಬರುತ್ತಿರಲಿ. ನನ್ನ ಚಿಕಿತ್ಸೆನಲ್ಲೂ ಕೂಡ ನಂಬಿಕೆನೇ ಮುಖ್ಯ, ನಂಬಿಕೆನೇ ದೇವರು, ಫೇತ್ ಇಸ್ ಗಾಡ್ ಅಂತ ಹೇಳ್ತಾರೆ. ಆ ನಂಬಿಕೆ ಅವಳಿಗೆ ನಿರಾಳವಾಗಿರೋದ್ರಿಂದ ಅವಳು ಕಾಲು ಬರೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಅದ್ರ ಜೊತೆಗೆ ನಾವು ದೈವ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ದೈವ ಸಹಾಯ, ಮನುಷ್ಯ ಪ್ರಯತ್ನ, ಎರಡೂ ಸೇರಿದಾಗ ಸೋಲು ಅನ್ನೋದೇ ಇಲ್ಲ. ಅಷ್ಟೊಂದು ತೋರಿಸ್ತಿದ್ದ